ಇಲ್ಲ, ನಾವು ಚುನಾವಣೆಗೆ ಮೊದಲು, ಈ ಲೋಕಸಭಾ ಚುನಾವಣೆಗೆ ಮೊದಲೇನೇ ಭಾಳಷ್ಟು ಪ್ರಶ್ನೆಗಳು ಈ ರೀತಿ ಬಂತು. ಭಾರತೀಯ ಜನತಾ ಪಾರ್ಟಿಯವರು, ನೀವು ಅವರನ್ನು ಗೆದ್ದಿದ್ರೆ ಈ ಚುನಾವಣೆ ಲೋಕಸಭಾ ಚುನಾವಣೆ ಆದಮೇಲೆ ಗ್ಯಾರಂಟಿಗಳನ್ನ ತೆಗೀತಾರೆ ಅಂತೇಳಿ ಅವರೇ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದರು. ಅದಕ್ಕೆ ಚುನಾವಣೆಯ ಸಂದರ್ಭದಲ್ಲೇ ನಾವು ಉತ್ತರ ಕೊಟ್ಟಿದ್ದೇವೆ. ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ, ನಮ್ಮ ಅಧ್ಯಕ್ಷರು ಶಿವಕುಮಾರ್ ಉತ್ತರ ಕೊಟ್ಟಿದ್ದಾರೆ, ನಾವೆಲ್ಲರೂ ಕೂಡ ಉತ್ತರ ಕೊಟ್ಟಿದ್ದೀವಿ. ನಾವು ಯಾವ ಕಾರಣಕ್ಕೂ ಕೂಡ ನಾವು ಈ ಗ್ಯಾರಂಟಿಗಳನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದೇವೆ. ಅಲ್ಲ, ಅವರು ಗೆದ್ದಿದ್ದಾರೆ, ಗೆದ್ದು ಅವರು ಕೆಲವು ಮುಖಂಡರುಗಳ ಮನೆಗೆ ಹೋಗಿ ಅವರಿಗೆ ಅವರ ಆಶೀರ್ವಾದ ತಗೋಬೇಕು ಅಂತೇಳಿ ಭೇಟಿ ಕೊಡ್ತಾ ಇದ್ದಾರೆ. ನಮ್ಮ ಮನೆಗೂ ಬಂದಿದ್ದಾರೆ, ಭಾಳ ಸಂತೋಷ ಆಗಿದೆ ನಮಗೆಲ್ಲ. ಆ ಭಾಗದಲ್ಲಿ ಏನು ಕಿತ್ತೂರು ಕರ್ನಾಟಕ ಇದೆ, ಆ ಭಾಗದಲ್ಲಿ ಒಂದು ಸೀಟನ್ನು ನಾವು ಗೆದ್ದಿದ್ದೇವೆ, ಚಿಕ್ಕೋಡಿ ಗೆದ್ದಿರೋ. ಭಾಳ ನಮಗೆ ನಿರಾಶೆನಾಗಿದೆ. ಬಿಜಾಪುರ ಗೆದ್ದಬೇಕಿತ್ತು, ಬಾಗಲಕೋಟೆ ಗೆದ್ದಬೇಕಾಗಿತ್ತು, ಆಮೇಲೆ ನಮಗೆ ಬೆಳಗಾವಿ ಕೂಡ ಗೆದ್ದಬೇಕಿತ್ತು. ಜನರ ತೀರ್ಮಾನ ನಾವು ಒಪ್ಕೋಬೇಕಾಗುತ್ತೆ. ಆದರೆ ಈಗ ಹೆಣ್ಮಗಳು ಗೆದ್ದಿದ್ದಾವೆ, ಮೊದಲನೇ ಬಾರಿಗೆ ರಾಜಕೀಯ ಪ್ರವೇಶ, ಕಂಟೆಸ್ಟ್ ಮಾಡಿರೋದು ಬೇರೆ, ರಾಜಕೀಯ ಪ್ರವೇಶ ಮೊದಲನೇ ಬಾರಿನೇ ಯಶಸ್ವಿಯಾಗಿದ್ದಾವೆ. ನಮಗೆಲ್ಲ ಭಾಳ ಸಂತೋಷ ಆಗಿದೆ. ಸ್ವಾಭಾವಿಕವಾಗಿ ಅವ್ರ ತಂದೆಯವರಿಗೂ ಕೂಡ ಸಂತೋಷ ಆಗಿರುತ್ತೆ. ಪಕ್ಷಕ್ಕೆ ನಮಗೆ ಆ ಭಾಗದಲ್ಲಿ ಒಂದಿಷ್ಟು ಗೌರವ ಬಂದಾಗಿ ಆಗಿದೆ. ಅದಮೇಲೆ ನಾವು ಇನ್ನೂ ಕಟ್ಕೊಂಡು ಹೋಗ್ತೀವಿ. ಇಲ್ಲ, ನಾವು ಚುನಾವಣೆಗೆ ಮೊದಲು, ಈ ಲೋಕಸಭಾ ಚುನಾವಣೆಗೆ ಮೊದಲೇನೇ ಭಾಳಷ್ಟು ಪ್ರಶ್ನೆಗಳು ಈ ರೀತಿ ಬಂತು. ಭಾರತೀಯ ಜನತಾ ಪಾರ್ಟಿಯವರು, ನೀವು ಅವರನ್ನು ಗೆದ್ದಿದ್ರೆ ಈ ಚುನಾವಣೆ ಲೋಕಸಭಾ ಚುನಾವಣೆ ಆದಮೇಲೆ ಗ್ಯಾರಂಟಿಗಳನ್ನ ತೆಗೀತಾರೆ ಅಂತೇಳಿ ಅವರೇ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದರು. ಅದಕ್ಕೆ ಚುನಾವಣೆಯ ಸಂದರ್ಭದಲ್ಲೇ ನಾವು ಉತ್ತರ ಕೊಟ್ಟಿದ್ದೇವೆ. ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ, ನಮ್ಮ ಅಧ್ಯಕ್ಷರು ಶಿವಕುಮಾರ್ ಉತ್ತರ ಕೊಟ್ಟಿದ್ದಾರೆ, ನಾವೆಲ್ಲರೂ ಕೂಡ ಉತ್ತರ ಕೊಟ್ಟಿದ್ದೀವಿ. ನಾವು ಯಾವ ಕಾರಣಕ್ಕೂ ಕೂಡ ನಾವು ಈ ಗ್ಯಾರಂಟಿಗಳನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದೇವೆ. ಈ ಗ್ಯಾರಂಟಿಗಳನ್ನು ಕೊಡುವುದಕ್ಕೆ ಮುಂಚೆ ನಾವು ಭಾಳಷ್ಟು ಚರ್ಚೆ ಮಾಡಿದ್ದೇವೆ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಬಡತನ ನಿರ್ಮೂಲನೆ ಆಗಬೇಕು. ಈ ಉದ್ದೇಶ ಕಾಂಪ್ರಮೈಸ್ ಆಗೋಕ್ಕಾಗದು. ಬಡತನ ಹಳ್ಳಿಗಾಡಿನಲ್ಲಿ ಭಾಳಷ್ಟು ಪೇಟೆಗಳಲ್ಲಿ ಅಷ್ಟು ಗೊತ್ತಾಗದೇ ಇರ್ಬೋದು, ಆದರೆ ಹಳ್ಳಿಗಾಡಿನಲ್ಲಿ ಕೂಲಿ ಮಾಡ್ತಕ್ಕಂಥವರು, ಕೃಷಿಯಲ್ಲಿ ಕೆಲಸ ಮಾಡ್ತಕ್ಕಂಥವರು, ಅಗ್ರಿಕಲ್ಚರ್ ಲೇಬರ್ಸ್ ಅಂತ ನಾವೇನು ಕರಿತೀವಿ, ಅವರಿಗೆಲ್ಲ ಭಾಳ ತೊಂದರೆಯಲ್ಲಿದ್ದಾರೆ. ಇತ್ತೀಚೆಗೆ ಏನು ಈ ಡಿಮಾನಿಟೈಸೇಷನ್ನು ಮತ್ತು ಈ GST ಇವೆಲ್ಲ ಬಂದ ಮೇಲೆ ಅವರಿಗೆ ಭಾಳ ಈ ಬಡತನದ ಅರಿವು ಹೆಚ್ಚಾಗ್ತಾ ಇದೆ, ಒಂದು ರೀತಿಯಲ್ಲಿ ತೊಂದರೆಗಳಾಗ್ತಾ ಇದೆ. ಅದಕ್ಕಾಗಿ ನಾವು ಏನಾದರೂ ಒಂದು ಈ ಬಡ ಜನರಿಗೆ ಮಾಡಬೇಕು ಅಂತೇಳಿ ನಾವು ಪ್ರಣಾಳಿಕೆಯಲ್ಲಿ ಬರೆಯುವಾಗ, ನಾನೇ ಪ್ರಣಾಳಿಕೆಯ ಅಧ್ಯಕ್ಷನಾಗಿದ್ದೆ ಸಮಿತಿಗೆ, ಆ ಸಂದರ್ಭದಲ್ಲಿ ಭಾಳ ಚರ್ಚೆ ಮಾಡೇ ನಾವು ತೀರ್ಮಾನ ತಗೊಂಡಿದ್ವಿ. ಅದನ್ನು ನಾವು ಯಾವ ಕಾರಣಕ್ಕೂ ಕೂಡ ನಿಲ್ಲಿಸೋದು ಸೂಕ್ತ ಅಲ್ಲ ಅನ್ನೋದನ್ನು ನಾವು ತೀರ್ಮಾನ ಮಾಡಿಕೊಂಡಿದ್ದೇವೆ. ಹಾಗಾಗಿ ಯಾರೇನೇ ಹೇಳಿದರೂ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಕ್ಲಾರಿಫೈ ಮಾಡಿದ್ದಾರೆ, ನಮ್ಮ ಅಧ್ಯಕ್ಷರು ಕ್ಲಾರಿಫೈ ಮಾಡಿದ್ದಾರೆ, ನಾನು ಕೂಡ ಕ್ಲಾರಿಫೈ ಮಾಡಿದ್ದೇನೆ. ನಮ್ಗೆ ನಿಜ ಒಂದಿಷ್ಟು ಹಣಕಾಸಿನ ತೊಂದರೆ ಆಗುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರೋದು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣ ಖರ್ಚಾಗುವಾಗ ಒಂದಿಷ್ಟು ರೀಅಡ್ಜಸ್ಟ್ಮೆಂಟ್ಗಳು ಮಾಡಬೇಕಾಗುತ್ತೆ. ಅದನ್ನು ನಾವು ಮಾಡ್ಕೊಳ್ತೀವಿ, ಕಾನ್ಷಿಯಸ್ಲಿ ಮಾಡ್ಕೊಳ್ತೀವಿ. ನಮಗೆ ಗೊತ್ತಿದೆ ನಮಗೆ ಹಣ ಖರ್ಚು ಮಾಡಬೇಕು, ಮತ್ತು ಈ ಹಣ ಇದ್ದಿದ್ದರೆ ನಾವು ಇನ್ನಷ್ಟು ಯೋಜನೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ಬೋದು ಅಂತ. ಆದರೆ ಏನು ಖಾಲಿ ಹೊಟ್ಟೆಯಲ್ಲಿ ಅಂದರೆ ಹಸಿವಿನಲ್ಲಿ ಇರತಕ್ಕಂಥ ಜನನ, ಹೆಚ್ಚು ಜನನ ರಾಜ್ಯದಲ್ಲಿ ಇಟ್ಕೊಂಡು ನೀವು ಯಾವ ಯೋಜನೆ ಮಾಡಿದ ಪ್ರಯೋಜನ ಇತ್ತು? ಇದೆಲ್ಲ ಈಗ ಸದ್ಯಕ್ಕೆ ಮುಖ್ಯಮಂತ್ರಿಗಳಿಗೆ ಬಿಟ್ಟಿರುವಂಥದ್ದು ಅದೆಲ್ಲ. ಇಟ್ ಈಸ್ ಈಸ್ ಪ್ರೆರೋಗೇಟಿವ್. ಅದನ್ನು ಅವರು ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿಕೊಂಡು ಏನು ತೀರ್ಮಾನ ತೊಗೊಳ್ತಾರೋ ತೊಗೊಳ್ತಾರೆ. ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋಕ್ಕೂ ಆಗೋದಿಲ್ಲ, ಅಥವಾ ಉತ್ತರ ಕೊಡೋಕ್ಕೂ ಆಗೋದಿಲ್ಲ. ಸಭೆ ಇದ್ದೇ ಇರುತ್ತೆ. ಈಗ ನೋಡಿ, ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಇರುವಾಗ, ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ ನಾವು ಯಾವ ಸಚಿವ ಸಂಪುಟನೂ ಕೂಡ ಮಾಡಲಿಲ್ಲ, ತೀರ್ಮಾನಗಳು ಯಾವುದೂ ತೊಗೊಳ್ಳಿಲ್ಲ. ಸರ್ಕಾರ ಒಂದು ರೀತಿಯಲ್ಲಿ ಸ್ಟ್ಯಾಂಡ್ ಸ್ಟಿಲ್ ಆಗಿಬಿಟ್ಟಿತ್ತು. ಈಗ
ಇದೆಲ್ಲ ಹೋಯಿತು, ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಹೋಗಿದೆ. ಸರ್ಕಾರ ಭಾಳ ವೇಗವಾಗಿ ಹೋಗಬೇಕಾಗ್ತದೆ ಈಗ. ಅದಕ್ಕಾಗಿ ನಾವು ಅನೇಕ ತೀರ್ಮಾನಗಳನ್ನು ಸಚಿವ ಸಂಪುಟದಲ್ಲಿ ತೊಗೋಬೇಕು. ಇನ್ನು ಪ್ರತಿ ಗುರುವಾರ ಇರುತ್ತೆ. ಅದಕ್ಕೂ ಈ ರೀಶಫಲ್ಗೆ ಏನು ಸಂಬಂಧ ಇರೋದಿಲ್ಲ. ಒಂದು ವೇಳೆ ರೀಶಫಲ್ ಮಾಡಬೇಕು ಅಂತ ಹೇಳಿ ಏನಾದರೂ ತೀರ್ಮಾನ ಮಾಡಿದರೆ ಅದು ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. ನಾವ್ಯಾರು ಅದರ ಬಗ್ಗೆ ಮಾತು ಕೂಡ ಆಡೋಕ್ಕಾಗೋದಿಲ್ಲ. ಈ ಸರ್ಕಾರದ ಜೊತೆ ಪಕ್ಷದಲ್ಲೂ ಬದಲಾವಣೆ ಕೂಗು ಕೇಳಿ ಬರ್ತಾ ಇದೆ. ಕೆಲವರು ಹೇಳ್ತಾರೆ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬಹುದು ಅನ್ನೋ ಚರ್ಚೆಗಳು ಶುರುವಾಗಿದೆ ಸರ್. ಅದೇನು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಅಷ್ಟೇ.